ಯಾರು ಕಟ್ಟಿದ ಕೆರೆ ನೀರನ್ನು ತಂದು, ಯಾರು ಹಚ್ಚಿದ ಹೂಗಳನ್ನು ತಂದು ಲಿಂಗಕ್ಕೆ ಅರ್ಪಣೆ ಮಾಡಿದ್ರೆ ಅದು ಪೂಜೆ ಅಲ್ಲ. ಯಾವುದು ಪೂಜೆ ಅಂತ ಕೇಳಿದ್ರೆ ಬಸವಣ್ಣ ಹೇಳ್ತಾ ಇದ್ದಾರೆ, ಬಿದ್ದವರನ್ನ ಎಬ್ಬಿಸುವುದು ಒಂದು ಪೂಜೆ, ಹಸಿದವರಿಗೊಂದು ತುತ್ತು ಅನ್ನವನ್ನು ನೀಡುವುದು ಇದು ಶ್ರೇಷ್ಠವಾದ ಪೂಜೆ. ಯಾ ಮನುಷ್ಯನಲ್ಲಿ ದುಃಖದಿಂದ ತ್ರಸೆಯಿಂದ ನರಳಾಕತ್ತಾನ ಆತನ ಕಣ್ಣೀರ ಒರೆಸಿ ಸ್ವಾಂತಾನ ಹೇಳಿ ಡುಬ್ಬ ಚಪ್ಪರಿಸುದು ಇದು ಪೂಜೆ. ಇಂಥ ಪೂಜೆಗಳನ್ನು ಬಸವಣ್ಣರ ಕಾಲಿಡ್ಕೊಂಡು ಮಾಡ್ತಾ ಬಂದಿದ್ದಾರೆ. ಇದು ನಿಜವಾಗಿ ಪೂಜೆ.